ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಸಿ ಒಂದು ಪರೀಕ್ಷೆ ಫಲಿತಾಂಶಕ್ಕೆ ದಿನಾಂಕ ನಿಗದಿಯಾಗಿರುವಂಥದ್ದು. ಈಗ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನು ಹೇಗೆ ನೋಡೋದು ಅಂತ ವೀಡಿಯೋ ಮಾಡ್ತಿರುವಂಥದ್ದು. ಸೆಕೆಂಡ್ ಪಿ ಸಿ ರಿಸಲ್ಟನ್ನು ವಿದ್ಯಾರ್ಥಿಗಳು ಹೌ ಟು ಚೆಕ್ ಅಂತ ವಿದ್ಯಾರ್ಥಿಗಳು ಸರ್ಚ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಫಲಿತಾಂಶ ನಾಳೆಯಿಂದ ರಿಸಲ್ಟನ್ನು ಚೆಕ್ ಮಾಡ್ತಾ ಇದ್ದೀರಾ. ರಿಸಲ್ಟನ್ನು ಒಂದೇ ನಿಮಿಷದಲ್ಲಿ ಹೇಗೆ ನೋಡೋದು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ವೀಡಿಯೋನ ಶೇರ್ ಮಾಡಿ ಈ ಒಂದು ವೀಡಿಯೋನ ಒಂದು ಲೈಕ್ನ ಮಾಡಿ ಅಂತ ಹೇಳ್ತೇವೆ. ಮೊದಲ ಬಾರಿಗೆ ಹೊಸದಾಗಿ ನಮ್ಮ ಚಾನಲಲ್ಲಿ ವೀಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಬೇಗ ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಅಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಟೈಮ್ ಟೇಬಲ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ ವಿದ್ಯಾರ್ಥಿಗಳು ನೋಡ್ಬೋದು ಅಂತ ಹೇಳ್ತಾ. ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಕಾಲೇಜಸ್ ಗ್ರೂಪ್ಗಳಿಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ನೋಡೋಣ. ಬನ್ನಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಸಿ ರಿಸಲ್ಟನ್ನು ನೀವು ಚೆಕ್ ಮಾಡಬೇಕಾದ್ರೆ ಇವಾಗ ಮೊಬೈಲ್ನಲ್ಲಿ ಇರುವಂಥ ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಮೊಬೈಲಲ್ಲೇ ಫ್ರೀಯಾಗಿ ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದು. ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ನೀವು ಹಣನ ಕಟ್ಬಿಟ್ಟು ರಿಸಲ್ಟ್ ನೋಡಬೇಕು ಅಂತೇನಿಲ್ಲ. ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಇಲ್ಲಿ ಈ ಥರ ಸರ್ಚ್ ಮಾಡಿ ಕರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಇಲ್ಲೇನು ಸ್ಪೆಲ್ಲಿಂಗ್ ಕೊಟ್ಟಿದ್ದಿಲ್ಲ, ಸೇಮ್ ಟು ಸೇಮ್ ಇದೇ ರೀತಿ ಸರ್ಚ್ ಮಾಡಿಬಿಟ್ಟು ಗೋ ಅಥವಾ ಸರ್ಚ್ ಅಂತ ಕೊಡಿ ವಿದ್ಯಾರ್ಥಿಗಳು. ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಈಗ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2022 ಅಂತೇನು ಕೊಟ್ಟಿದ್ದಾರೆ. ಇಲ್ಲಿ ಫ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. PUC ರಿಸಲ್ಟ್ ಟು ಬಿ ಅನೌನ್ಸ್ಡ್ ಆನ್ 18th June 2022 at 11:30 AM ಅಂತ ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ June 18th 2022 ನಾಳೆ 11:30 ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ವಿದ್ಯಾರ್ಥಿಗಳು ಅವಾಗ ಚೆಕ್ ಮಾಡ್ಬೋದು. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಓಪನ್ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ. 11:30 ನಂತರ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ರಿಸಲ್ಟ್ನ ಚೆಕ್ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ವಿದ್ಯಾರ್ಥಿಗಳು ನಿಮ್ಮೊಂದು ರಿಜಿಸ್ಟರ್ ನಂಬರ್ನ ಕೇಳುತ್ತೆ. ಕೊಟ್ಬಿಟ್ಟು ನೀವು ವಿದ್ಯಾರ್ಥಿಗಳು ರಿಸಲ್ಟ್ನ ನೋಡ್ಕೋಬೋದು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ವೀಡಿಯೋನ ಶೇರ್ ಮಾಡಿ. ಯಾಕಂದರೆ ವಿದ್ಯಾರ್ಥಿಗಳು ರಿಸಲ್ಟ್ ನೋಡೋದು ಹೇಗೆ ಅಂತ ಗೊತ್ತಿರಲ್ಲ, ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಬರೆದಾಡ್ತಾರೆ ರಿಸಲ್ಟ್ ನೋಡೋ ಟೈಮಲ್ಲಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ವೀಡಿಯೋ ಶೇರ್ ಮಾಡಿ. ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಹೆಚ್ಚಿಗೆ ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ